ನಮಸ್ತೆ ಫ್ರೆಂಡ್ಸ್, ಹರೀಶ್ ಫುಡ್ ಬಾಕ್ಸ್ ಕೋಮಲ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇದು ನಾನು ನಿಮಗೆ ಅಕ್ಕಿ ತರಿಯನ್ನು ಬಳಸಿ ಕಿಚಡಿ ಮಾಡೋ ವಿಧಾನವನ್ನು ತೋರಿಸ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ವೆಜಿಟೇಬಲ್ಸನ್ನು ಸೇರಿಸಿ ಕಿಚಡಿ ಮಾಡ್ತಾ ಇದ್ದೇನೆ. ಉಪ್ಪಿಟ್ಟು ಮಾಡಲಿ, ತಿನ್ನಲಿಕ್ಕೆ ಬೇಜಾರಾದಾಗ ಈ ರೀತಿ ನಾವು ಅಕ್ಕಿ ತರಿಯಿಂದ ಕಿಚಡಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೂ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಈ ಅಕ್ಕಿ ತರಿ ಕಿಚಡಿ ಮಾಡಲಿಕ್ಕೆ ಏನೇನು ಇಂಗ್ರೀಡಿಯನ್ಸ್ ಬೇಕು ಅಂತ ನಾನು ಈಗ ತಿಳಿಸ್ತಾ ಇದ್ದೇನೆ. ಮೊದಲಿಗೆ 1.5 ಕಪ್ಪಷ್ಟು ಅಕ್ಕಿ ತರಿಯನ್ನು ತೊಗೊಂಡಿದ್ದೇನೆ. ಅಕ್ಕಿ ತರಿ ಮಾಡೋ ವಿಧಾನ ನಿಮಗೆ ಬೇಕಾದಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಂತರ ಎಣ್ಣೆ ತೊಗೊಂಡಿದ್ದೇನೆ ಒಗ್ಗರಣೆ ಮಾಡಲು. ನಂತರ 4 ಈರುಳ್ಳಿಯನ್ನು, ಸಮಗಾತ್ರದ 4 ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡಿದ್ದೇನೆ. 8 ರಿಂದ 10 ಹಸಿರು ಮೆಣಸಿನಕಾಯಿ ತೊಗೊಂಡಿದ್ದೇನೆ. 20 ಎಲೆ ಕರಿಬೇವು. ಒಗ್ಗರಣೆ ಮಾಡಲು ಸಾಸಿವೆ, ಕಡಲೆಬೇಳೆ, ಜೀರಿಗೆ, ಉದ್ದಿನಬೇಳೆ ಇಷ್ಟು ರೆಡಿ ಮಾಡಿಟ್ಕೊಂಡಿದ್ದೇನೆ. ನಂತರ ವೆಜಿಟೇಬಲ್ಸಲ್ಲಿ ತೆಂಗಿನಕಾಯಿಯನ್ನು ಈ ರೀತಿ ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡಿದ್ದೇನೆ. ಬೇಡ ಅಂದಲ್ಲಿ ಸ್ಕಿಪ್ ಮಾಡ್ಬೋದು. ಟೊಮಾಟೊ, ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್. ನಂತರ ಒಂದು ಬಾಂಡಲಿಯನ್ನು ಬಿಸಿಟ್ಟಿದ್ದೇನೆ. ಬಿಸಿಯಾಗಿರುವಂತಹ ಬಾಂಡಲಿಗೆ 1.5 ಕಪ್ಪಷ್ಟು ಅಕ್ಕಿ ತರಿಯನ್ನು ಹಾಕ್ತಾ ಇದ್ದೇನೆ. ನಾವು ಸಾಮಾನ್ಯವಾಗಿ ರವೆಯನ್ನು ಫ್ರೈ ಮಾಡಲಿಕ್ಕೆ ಆಯಿಲ್ ಬಳಸ್ತೇವೆ. ಇಲ್ಲಿ ಅಕ್ಕಿ ತರಿಯನ್ನು ಫ್ರೈ ಮಾಡಲಿಕ್ಕೆ ಆಯಿಲ್ ಏನು ಬೇಡ, ಹಾಗೆ ಡ್ರೈಯಾಗಿ ಫ್ರೈ ಮಾಡ್ಕೊಳ್ಳಿ, ಯೆಲ್ಲೋಶ್ ಬರಬೇಕು ಫ್ರೆಂಡ್ಸ್, ಆ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ ಒಗ್ಗರಣೆ ಮಾಡಲು ಇನ್ನೊಂದು ಪಾನನ್ನು ಬಿಸಿಟ್ಟಿದ್ದೇನೆ. ಪಾನ್ ಬಿಸಿಯಾದ ನಂತರ 4 ರಿಂದ 5 ಟೇಬಲ್ಸ್ಪೂನಷ್ಟು ಆಯಿಲನ್ನು ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ಈಗ ಆಯಿಲ್ ಬಿಸಿಯಾಗಿದ್ದ ನಂತರ 1 ಟೇಬಲ್ಸ್ಪೂನಷ್ಟು ಸಾಸಿವೆ, 1 ಟೇಬಲ್ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ಸ್ಪೂನಷ್ಟು ಜೀರಿಗೆ ಹಾಗೂ 1 ಟೇಬಲ್ಸ್ಪೂನಷ್ಟು ಉದ್ದಿನಬೇಳೆ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ನಂತರ ಸಣ್ಣದಾಗಿ ಚಾಪ್ ಮಾಡ್ಕೊಂಡಂತಹ ಈರುಳ್ಳಿ, ಹಸಿರು ಮೆಣಸಿನಕಾಯಿ ಇಷ್ಟನ್ನು ಹಾಕಿ 1-2 ಮಿನಿಟ್ಸ್ ಈ ರೀತಿ ಫ್ರೈ ಮಾಡ್ಕೊಂಡ ನಂತರ ನಾನು ಕರಿಬೇವನ್ನು ಹಾಕ್ತಾ ಇದ್ದೇನೆ. ಕರಿಬೇವನ್ನು ಆದಷ್ಟು ಕಟ್ ಮಾಡಿ ಹಾಕಿ, ತುಂಬ ಘಮ ಚೆನ್ನಾಗಿರುತ್ತೆ. ಕರಿಬೇವು ಹಾಕಿದ ನಂತರ 1-2 ಮಿನಿಟ್ಸ್ ಫ್ರೈ ಆಗಲಿ ಫ್ರೆಂಡ್ಸ್. ನಂತರ ವೆಜಿಟೇಬಲ್ಸನ್ನು ಹಾಕೋಣ. ನಾವು ಇಷ್ಟು ಫ್ರೈ ಆದ ನಂತರ ನಾನು ಕಟ್ ಮಾಡಿದಂತಹ ಕ್ಯಾರೆಟನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನಾವು ಯಾವುದೇ ವೆಜಿಟೇಬಲ್ಸ್ ಹಾಕಿದ ನಂತರ 1-2 ಮಿನಿಟ್ಸ್ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ ಬೀನ್ಸ್ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ನಾನು ಎಲ್ಲ ವೆಜಿಟೇಬಲ್ಸನ್ನು ವಾಶ್ ಮಾಡಿ ನಂತರ ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡಿದ್ದೇನೆ. ನಂತರ ನಾನು ಕ್ಯಾಪ್ಸಿಕಮನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದರಿಂದ ಕಿಚಡಿಯ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕ್ಯಾಪ್ಸಿಕಮ್ ಹಾಕಿದ ತಕ್ಷಣ 1-2 ಮಿನಿಟ್ಸ್ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ನೀವು ಆಯಿಲ್ ಬೇಡ ಅಂದಲ್ಲಿ ತುಪ್ಪ ಅವೈಲೇಬಲ್ ಇದ್ದರೆ ನೀವು ತುಪ್ಪನೂ ಕೂಡ ಬಳಸ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನಂತರ ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡಂತಹ ತೆಂಗಿನಕಾಯಿ ಹಾಕ್ತಾ ಇದ್ದೇನೆ. ತೆಂಗಿನಕಾಯಿ ಕೊಲೆಸ್ಟ್ರಾಲ್ ಅಂತ ತುಂಬ ಜನ ತಿನ್ನೋದಿಲ್ಲ, ಆದರೆ ನಿಜವಾಗ್ಲೂ ತೆಂಗಿನಕಾಯಿ ತುಂಬ ಒಳ್ಳೆಯದು ಹೆಲ್ತಿಗೆ. ನಂತರ ಟೊಮೊಟೊ ಹಾಕ್ತಾ ಇದ್ದೇನೆ. ನೀವು ಬೇಡ ಅಂದರೆ ತೆಂಗಿನಕಾಯಿ ಕೂಡ ಸ್ಕಿಪ್ ಮಾಡ್ಬೋದು. ಟೊಮೊಟೊ ಹಾಕಿದ ನಂತರ 1-2 ಮಿನಿಟ್ಸ್ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ನಂತರ 1/2 ಟೇಬಲ್ಸ್ಪೂನಷ್ಟು ಸಾಲ್ಟನ್ನು ಬಳಸ್ತಾ ಇದ್ದೇನೆ ನಾನು. ಇದರಿಂದ ತರಕಾರಿಗಳು ಬೇಗ ಸಾಫ್ಟ್ ಆಗುತ್ತೆ, ಅಂದರೆ ಬೇಗ ಕುಕ್ ಆಗುತ್ತೆ, ಅದಕ್ಕೋಸ್ಕರ ಬಳಸ್ತಾ ಇದ್ದೀನಿ. ಇಷ್ಟು ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಒಂದೇ ಅಳತೆಯ 2 ಕಪ್ನಲ್ಲಿ 1.5 ಕಪ್ಪಷ್ಟು ಅಕ್ಕಿ ತರಿಗೆ ನಾನು ದೊಡ್ಡ ಗ್ಲಾಸಲ್ಲಿ 2 ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ನಾನು ತರಕಾರಿಯನ್ನು ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪನ್ನು ಬಳಸಿದ್ದೆ, ಈಗ ಸ್ವಲ್ಪ ಉಪ್ಪನ್ನು ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ನಂತರ ಕುಕ್ ಆಗಲಿಕ್ಕೆ ಬಿಡಿ, ಅಂದರೆ ಬಾಯ್ಲ್ ಆಗೋಕ್ಕೆ ಬಿಡಿ. ಒಂದು 5 ಮಿನಿಟ್ಸು ಬಾಯ್ಲ್ ಆದರೆ ಸಾಕು. ಬಾಯ್ಲ್ ಆದ ನಂತರ ನಾವು ಫ್ರೈ ಮಾಡಿಟ್ಕೊಂಡಂತಹ ಅಕ್ಕಿ ತರಿಯನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಸ್ವಸ್ವಲ್ಪನೇ ಬಿಸಿಯಾಗಿರುವಂತಹ ನೀರಿಗೆ ಈ ರೀತಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ 1-10 ಮಿನಿಟ್ಸು ಲೋ ಫ್ಲೇಮಲ್ಲೇ ಬಿಡಿ. ನೋಡಿರ್ತಾ ಇದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಅಕ್ಕಿ ತರಿಯ ಕಿಚಡಿ ರೆಡಿಯಾಗಿದೆ. ಸೇಮ್ ಅಕ್ಕಿ ತರಿ ಉಪ್ಪಿಟ್ಟು ಥರನೇ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.